ಎಲ್ರಿಗೂ ನಮಸ್ಕಾರ. ದಿನಾಂಕ 21/2/2024 ಬುಧವಾರ. ನಾನಿವತ್ತು ಬೆಳ್ಳಂಬೆಳಗ್ಗೆ ಜಯನಗರದ ಪಶ್ಚಿಮದಲ್ಲಿರುವ ಗಾರೆ ನರಸೇನಕಟ್ಟೆ ಹತ್ರ ಇದ್ದೀನಿ. ಎಲ್ಲರಿಗೂ ಶುಭೋದಯ. ಇವತ್ತಿನ ಬೆಳಗಿನ ಚಿಂತನೆ, ಬದುಕೆಂಬುದು ಒಂದು ಪ್ರವಾಸ ಇದ್ದ ಹಾಗೆ, ಈ ಬದುಕೇ ಒಂದು ಪ್ರವಾಸ. ಈ ಪ್ರವಾಸದಲ್ಲಿ ಅನೇಕ ಅನುಭವಗಳನ್ನು ನಾವು ಪಡೆದುಕೊಡ್ತೀವಿ. ಈ ಪ್ರವಾಸದಲ್ಲಿ ನೋವಿದೆ, ನಲಿವಿದೆ, ಸಿಟ್ಟಿದೆ, ಸೆಡವಿದೆ, ಸಂಭ್ರಮವಿದೆ, ಮಹತ್ವಾಕಾಂಕ್ಷೆ ಇದೆ, ಅತಿ ಮಹತ್ವಾಕಾಂಕ್ಷೆ ಇದೆ, ಅವಮಾನಗಳಿದ್ದಾವೆ, ಉದ್ವಿಗ್ನತೆ ಇದೆ, ಆತಂಕಗಳಿದ್ದಾವೆ, ಸಂಕೀರ್ಣತೆ ಇದೆ, ಸಂದಿಗ್ಧತೆ ಇದೆ, ಇನ್ನೂ ಅನೇಕ ಅಡೆತಡೆಗಳು ಈ ಪ್ರವಾಸದಲ್ಲಿ ಇದೆ. ನಾವು ಇದಕ್ಕೆಲ್ಲ ಮುಖಾಮುಖಿಯಾಗಲೇಬೇಕು. ಮುಖಾಮುಖಿಯಾಗುತ್ತಲೇ ಈ ಜೀವನದ ಪ್ರವಾಸದ ಅರ್ಥಪೂರ್ಣ ಅನುಭವಗಳನ್ನು ನಮ್ಮದಾಗಿಸಿಕೊಳ್ಳುತ್ತಾ ನಾವು ಮುನ್ನಡೆಯಬೇಕು. ಯಾಕೆಂದರೆ ಈ ಜೀವನವೇ ಒಂದು ಪ್ರವಾಸ ಇದ್ದ ಹಾಗೆ. ಈ ಪ್ರವಾಸದಲ್ಲಿ ಸುಮಾರು ಜನ ಪ್ರವಾಸಿಗರು ಬರ್ತಾರೆ, ಬಂದು ಹೋಗ್ತಾರೆ. ಹಾಗಾಗಿ ಒಬ್ಬೊಬ್ಬರು ಒಂದೊಂದರ ಅನುಭವವನ್ನು ಕೊಟ್ಟು ಹೋಗ್ತಾರೆ. ಈ ಅನುಭವಗಳನ್ನು ಪಡೆದುಕೊಳ್ಳುತ್ತಾ ವರ್ತಮಾನದ ಜೊತೆ ಅನುಸಂಧಾನ ಮಾಡ್ತಾ ನಾವು ಸಾಗಬೇಕು. ಈ ಬದುಕಿನ ಪ್ರವಾಸವನ್ನು ನಾವು ಅರ್ಥಪೂರ್ಣವಾಗಿ, ಔಚಿತ್ಯಪೂರ್ಣವಾಗಿ, ವಿಶಾಲವಾದ ಸಮಾಜಮುಖಿ ನೆಲೆಯಲ್ಲಿ, ವೈಚಾರಿಕತೆಯ ನೆಲೆಯಲ್ಲಿ ನಾವು ಗ್ರಹಿಸಬೇಕು ಅಂದರೆ ನಾವು ಅತ್ಯಂತ ಸರಳ ಮತ್ತು ಸಹಜತೆಯಿಂದ ನಾವು ಉಸಿರಾಡಬೇಕು. ಮನುಷ್ಯ ಸಹಜತೆಯಿಂದ ಮತ್ತು ಸರಾಗತೆಯಿಂದ ಉಸಿರಾಡಲು ಪ್ರಾರಂಭ ಮಾಡಿದರೆ ಈ ಜಗತ್ತಿನ ಸುಂದರತೆಯನ್ನು, ಅಸುಂದರತೆಯನ್ನು ಪಡೆಯಲು ಸಾಧ್ಯ ಆಗುತ್ತೆ. ಹಾಗಾಗಿ ಮನುಷ್ಯ ತುಂಬ ಸಹಜವಾಗಿರಬೇಕು, ಸರಾಗತೆಯಿಂದ ಉಸಿರಾಡಬೇಕು. ಉಸಿರಾಡಿದಾಗ ಈ ಜಗತ್ತಿನ ಸುಂದರತೆ ನಮಗೆ ಗೋಚರಿಸುತ್ತೆ. ನೀವು ಯಾವುದೇ ಕಾಲಘಟ್ಟಗಳನ್ನು ತಗೊಳ್ಳಿ, ಅವತ್ತಿನ ಜನರು ತುಂಬ ಸಹಜವಾಗಿದ್ದರು, ಸರಳವಾಗಿದ್ದರು. ಆ ಸಹಜತೆ ಮತ್ತು ಸರಾಗತೆಯಿಂದ ಅವರು ತಮ್ಮ ಕನಸುಗಳನ್ನು ನನಸು ಮಾಡಿಕೊಂಡು ಬಂದಿದ್ದಾರೆ. ನಾವೆಲ್ಲ ಆಧುನಿಕತೆಯಲ್ಲಿದ್ದೀವಿ. ವಿಜ್ಞಾನ, ತಂತ್ರ, ಆವಿಷ್ಕಾರಗಳು ಇಡೀ ಜಗತ್ತನ್ನೇ ಒಂದು ಪುಟ್ಟ ಹಳ್ಳಿಯಾಗಿ ಮಾಡಿದೆ. ಪ್ರತಿಯೊಂದು ಶಬ್ದವೂ ಕೂಡ ಇವತ್ತು ವಾಣಿಜ್ಯಮಯ. ಹಾಗಾಗಿ ಈ ವಾಣಿಜ್ಯ ಬೆಳೆಯಲ್ಲಿಯೇ ನಾವು ಮುಖಾಮುಖಿಯಾಗುತ್ತಾ ನಮ್ಮತನವನ್ನು ನಾವು ಕಾಪಾಡಿಕೊಳ್ಳಬೇಕು. ಏಕೆಂದರೆ ಈ ಸಮಾಜದಲ್ಲಿ ಎಲ್ಲರೂ ಇರ್ತಾರೆ. ಸಮಾಜದ ಒಂದು ತಾಯ್ತನಕ್ಕೆ ಮತ್ತು ಸಾಮಾಜಿಕ ತಾಯ್ತನಕ್ಕೆ ನಾವೆಲ್ಲರೂ ಶ್ರಮ ಪಡಲೇಬೇಕು. ಹಾಗಾಗಿ ಮನುಷ್ಯನನ್ನು ಮನುಷ್ಯನನ್ನಾಗಿ ಗೌರವಿಸಬೇಕು. ಈ ಗೌರವ ಪಡೆದುಕೊಂಡಾಗಲೇ ಈ ಪ್ರವಾಸಕ್ಕೆ ಬೆಲೆ ಬರುತ್ತೆ. ಸ್ನೇಹಿತರೆ, ಇವತ್ತು ಇಷ್ಟು ಸಾಕು ಅಂತ ಕಾಣುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಬೆಳಗಿನ ಶುಭೋದಯ. ನಿಮ್ಮ ದೇಹ ಮನಸ್ಸಿಗೆ ಕನ್ನಡದ ಅಕ್ಷರಗಳನ್ನು ಪೋಣಿಸುತ್ತಿದ್ದೇನೆ. ಕನ್ನಡದ ಅಕ್ಷರಗಳೇ ಒಂದು ರೋಮಾಂಚನ. ಹೀಗಾಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಆರೋಗ್ಯವನ್ನು ಲಭಿಸಲಿ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.